ಎಷ್ಟು ಸೈಟ್ ತಗೋಬೇಕು ಅಂತ ಅನ್ಕೊಂಡಿದ್ದೀರಿ? ಎರಡು ಸೈಟ್ ತಗೋಬೇಕು. ಉದ್ದೇಶ ಏನು ಸರ್? ಇನ್ವೆಸ್ಟ್ಮೆಂಟು, ಇನ್ನೊಂದು 5 ವರ್ಷ ಸ್ವಲ್ಪ ಇದಾಗುತ್ತೆ, ಆಮೇಲೆ ನಮ್ಮ ಹುಡುಗರು ಅಷ್ಟೊತ್ತಿಗೆ ಇನ್ನೊಂದು ಸ್ಟೇಜ್ ಬರ್ತಾರೆ, ಬೆಳೆದಿರ್ತಾರೆ. ಆವಾಗ ಇಂಪ್ರೂವ್ಮೆಂಟ್, ಆವಾಗ ಮನೆ ಗಿನ ಕಟ್ಕೊಳ್ಳೋ. ಅದೇ ಇನ್ವೆಸ್ಟ್ಮೆಂಟ್ ಮಾಡೋದಂತ ಇನ್ ಫ್ಯೂಚರ್ಗೆ ಸ್ವಲ್ಪ ಹಂಗೆ ಇಂಪ್ರೂವ್ಮೆಂಟ್ ಆಗ್ತದೆ. ನಾವಿಲ್ಲಿ ಮನೆ ಕಟ್ಕೊಂಡ್ರು ಹಳ್ಳಿ ಪಕ್ಕದಲ್ಲೇ ಇರೋದ್ರಿಂದ ಏನಾದ್ರು ಅಂಗಡಿ ಮುಗ್ಗಂಟುಗಳೆಲ್ಲ ಆ ಥರನೇ ಇರ್ತವೆ. ಏನೋ ಬೇಕಾದರೆ ಏನಾದ್ರು ವಸ್ತು ಬೇಕು ಅಂದ್ರೆ ಸಡನ್ ಆಗಿ ತರ್ಬೋದು, ಮಾಡ್ಬೋದು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು 10 ಬೇಕಿತ್ತು. 10 ಸೈಟ್ ತಗೋಬೇಕು ಅನ್ಕೊಂಡಿದ್ದೀನಿ. ಹಾಂ, ಓಕೆ ಓಕೆ ಓಕೆ, ತಗೋತೀರಿ ಹಾಗಾದ್ರೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ, ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಮತ್ತೆ ನಾನು ಈ ವಾರ ತುಳಸಿ ಪ್ರಾಪರ್ಟಿಯಲ್ಲಿ ಇದ್ದೀನಿ. ಯಾಕಿದ್ದೀನಿ ಅಂತ ಕೇಳಿದರೆ ಬದಲಾವಣೆಗಳಿದೆ. ಯಾವ ಬದಲಾವಣೆ ಅಂತ ಮುಂದಕ್ಕೆ ಹೇಳ್ತೀನಿ ನಿಮಗೆ. ಆಮೇಲೆ ಅದಕ್ಕಿಂತ ಮೊದಲು ಸುಮಾರು ಜನ ಸೈಟ್ ತೊಗೊಂಡಿದ್ದ ಸಿಹಿ ವಿಚಾರ ನನಗೆ ತಿಳಿಸಿದಿರಿ. ಶನಿವಾರ ಭಾನುವಾರ ಇಲ್ಲಿ ಜಾತ್ರೆ ನಡೆದಿತ್ತು ಅಂತ ಹೇಳಿದಿರಿ. ನಾನು ಭಾನುವಾರ ಕೂಡ ಇಲ್ಲಿ ಬಂದಿದ್ದೆ. ಯಾಕೆ ಬಂದಿದ್ದೆ ಅಂತ ಹೇಳಿದರೆ, ಒಂದು ವಿಡಿಯೋ ಮಾಡಿದ ತಕ್ಷಣ ಚಾನಲಿನ ಜವಾಬ್ದಾರಿ ಕೂಡ ಇರುತ್ತೆ ಗೆಳೆಯರೇ. ಯಾಕಂದರೆ ಏನೋ ಹೇಳಿದ್ವಿ, ಏನೋ ಹೋಗ್ಬಿಟ್ವಿ, ಅವ್ರದ್ದು ಅವ್ರಿಗೆ ಇವ್ರದ್ದು ಇವ್ರಿಗೆ ಅಂತ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಬಂದಿದ್ದೆ. ಯಾಕಂದರೆ ನನಗೂ ಕಳಕಳಿ ಇದೆ, ಒಂದೊಂದು ರೂಪಾಯಿ ಕೂಡ ಬೆಲೆ ಇದೆ. ಹಾಗಾಗಿ ನಾನು ನೋಡೋದಕ್ಕೆ ಬಂದಿದ್ದೆ. ಬಟ್ ಎಲ್ಲರೂ ಕೂಡ ಸಮಾಧಾನ ಪಟ್ಟಿದ್ದಾರೆ. ಆ ಪೇಪರ್ಸ್ ತೊಗೊಂಡು ಅವ್ರು ಚೆಕ್ ಮಾಡಿಸಿ ಸೈಟ್ ತೊಗೊಂಡಿದ್ದಾರೆ. ನೋಡಿ, ನಾನು ಹಿಂದೆ ಕಾಣಿಸ್ತಾ ಇದೆ, ರೋಡು ಮಾಡ್ತಾ ಇದ್ದಾರೆ. ಒಂದೊಂದೇ ಕೆಲಸ ಸಾಗುತ್ತೆ ಇಲ್ಲಿ. ಬಟ್ EMI ಸ್ಕೀಮ್ ಆಗಿರೋದ್ರಿಂದ ಒಂದೇ ಸಲ ಎಲ್ಲವೂ ಆಗಲ್ಲ. ಈಗ ಹೇಗಿದೆ ಸ್ಥಿತಿ ಅಂತ ತೋರಿಸ್ತೀನಿ. ಸಿಕ್ಕಾಪಟ್ಟಿ ಜನ ಕ್ರೌಡ್ ಇದ್ದಾರೆ. ಆಮೇಲೆ ಬದುಕಿನ ಬತ್ತಿಯ ಬಂಧುಗಳು ಕೂಡ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸ್ತೀನಿ. ಇವತ್ತಿನ ಸ್ಥಿತಿಗತಿ ಏನಿದೆ ಮತ್ತು ಬದಲಾವಣೆ ಹೇಗಿದೆ ಅನ್ನೋದನ್ನು ಹೇಳ್ತೀನಿ. ಬನ್ನಿ, ನಿಮಗೆ ಮತ್ತೊಮ್ಮೆ ತುಳಸಿ ಪ್ರಾಪರ್ಟಿಗೆ ತಮಗೆ ಸ್ವಾಗತ ಗೆಳೆಯರೇ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ತಮ್ಮ ಹೆಸರು ಸರ್? ವೆಂಕಟೇಶ್ ಸರ್. ಸರ್, ಮೊದಲನೇದಾಗಿ ಈ ಜಾಗ ಹೇಗೆ ಗೊತ್ತಾಯ್ತು ಸರ್ ನಿಮಗೆ? ಇದು ಲಾಸ್ಟ್ ಟೈಮ್ ತುಳಸಿ ಪ್ರಾಪರ್ಟಿ ಆ್ಯಡ್ ನೋಡಿದೆ ನಾನು. ಯೂಟ್ಯೂಬಲ್ಲಿ ನಿಮ್ಮದು. ನಮ್ಮದೇ ನೋಡಿದ್ರೆ ನೋಡಿರೋದು. ಓಕೆ, ಅದು ನಿಮ್ಗೆ ನೋಡ್ಬಿಟ್ಟೆ ಬಂದಿದ್ದೀಗ. ನಮ್ಮ ಯೂಟ್ಯೂಬನ್ನು ಬದುಕಿನ ಬುತ್ತಿ ನೋಡಿ ಬಂದಿದ್ದೀರಿ? ಹೌದು ಸರ್. ಓಕೆ, ಈಗ ನೀವು ಅಲ್ಲಿ ವಿಡಿಯೋದಲ್ಲಿ ನೋಡಿದ್ದಕ್ಕೆ ಆಮೇಲೆ ಇಲ್ಲಿ ಬಂದು ನೋಡಿದ್ದಕ್ಕೆ ಎಷ್ಟು ಏನು ಅನಿಸ್ತಾ ಇದೆ ನಿಮಗೆ? ಇಲ್ಲ, ಸೈಟ್ ಸ್ವಲ್ಪ ಹಸಿದ್ರೆ ಹತ್ರ ಇದೆ, ಮನೆ ಮಾಡ್ಕೊಂಡು ಇರ್ಬೋದು ಅಂತ ಅನಿಸ್ತಾ ಇದೆ. ಅದಕ್ಕೆ ಕೂಡ ಬಂದಿರೋದು ಅನಿಸ್ತಾ ಇದೆಯಾ ಸರ್? ಈ ಕೆಲವೊಂದಿಷ್ಟು ಜನಕ್ಕೆ ಈಗ ಸೈಟ್ ಅಂದರೆ ಮಾಮೂಲಾಗಿ ಏನಿರುತ್ತೆ, ಈಗ ಬಂದು ನೀವು ನೋಡಿದಾಗ ರೋಡ್ ಇರುತ್ತೆ, ಲೈಟ್ ಕಂಬ ಹಾಕಿರ್ತಾರೆ, ಸೈಟ್ ಎಲ್ಲ ವಿಂಗಡಿಸಿರ್ತಾರೆ, ಕಲ್ಲು ಹಾಕಿರ್ತಾರೆ, ನಂಬರ್ ಬರೆದಿರ್ತಾರೆ ಅಲ್ವಾ? ಹಿಂಗೆಲ್ಲ ಕಾಣಿಸುತ್ತೆ, ಅದು ಲೇಔಟು ಅಂತ ಅನಿಸುತ್ತೆ, ಹೌದಲ್ಲ ಮಮ್ಮ? ಈಗ ಇಲ್ಲಿ ಬಂದರೆ ನಿಮಗೇನು ಕಾಣಿಸಿಲ್ಲ, ಇದು ಬರೀ ಲ್ಯಾಂಡ್ ಕಾಣಿಸ್ತಾ ಇದೆ, ಇನ್ನೂ ಕೆಲಸ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಇದನ್ನೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಲ್ವಾ? ಇದನ್ನು ನೋಡಿದಾಗ ಆಮೇಲೆ ನೀವು ಪೇಪರ್ಸ್ ಗೀಪರ್ಸ್ ಏನಾದರೂ ನೋಡಿದ್ರಾ? ನೋಡಿಲ್ಲ ಸರ್. ನೋಡ್ಬೇಕು. ಇನ್ನ ನೋಡಿಲ್ಲ, ನೋಡ್ತೀರಿ ಈಗ. ಈಗ ತಕ್ಷಣಕ್ಕೆ ನೀವು ಸಿಟಿಯಿಂದ ಹೊರಟು ಬಂದ್ರಿ, ಎಲ್ಲಿಂದ ನೀವು ಬಂದಿರೋದು? ಕೋರಮಂಗಲ ಸರ್. ಕೋರಮಂಗಲದಿಂದ ಇಲ್ಲಿಗೆ ಬಂದಿದ್ದೀರಿ? ಹೌದಾ ಸರ್. ಓಕೆ, ಏನು ಅನಿಸ್ತು ನಿಮಗೆ ಅಲ್ಲಿಂದ ಇಲ್ಲಿಗೆ ಬರಬೇಕಾದಾಗ? ದೂರ ಅನಿಸ್ತಾ ಇದೆ. ದೂರ ಏನು ಅನಿಸಿಲ್ಲ, ಹತ್ರನೇ ಇದೆ. ಹತ್ರನೇ ಇದೆ, ಹತ್ರನೇ ಇದೆ. ನೀವು ಒಂದು ಸೈಟ್ ಮಾಡಬಹುದು ಅಂತ ಅನಿಸ್ತು. ಈ ಖಾಲಿ ಲ್ಯಾಂಡ್ ನೋಡಿದಾಗ ಏನಿಸ್ತು? ಖಾಲಿ ಲ್ಯಾಂಡ್ ರೆಡಿ ಆಗತ್ತೆ ಅಂತ ಹೇಳಿದಾರಲ್ಲ ಸರ್, ನಂಬಿಕೆ ಇದೆ ಮಾಡ್ಕೊಡ್ತಾರೆ ಅಂತ ನಂಬಿಕೆಗೋಸ್ಕರ ಬಂದಿರೋದು ನಾವು. ನಂಬಿಕೆ ಇದೆ ಮಾಡ್ಕೊಡ್ತಾರೆ, ಪ್ರಾಬ್ಲಮ್ ನಂಬಿಕೆ ಇದೆ ಸ್ವಲ್ಪ. ಓಕೆ ಓಕೆ ಓಕೆ. ನೀವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು ಸರ್? ನಾವಾಯ್ತು, ನಮ್ಮ 3 ಜನರೇಷನ್ ಆಯಿತು. ಮೂರು ಜನರೇಷನ್ ಅಂದ್ರೆ ಹಳಬರು ನೀವು ಬೆಂಗಳೂರಿಗೆ? ಹಳಬರಿನ ಸೈಟ್ ಮಾಡಿಲ್ಲ, ಒಂದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೆ ನಾನೊಬ್ಬನೇ. ಓ, ಇಲ್ಲಿವರೆಗೆ ಒಂದು ಸೈಟ್? ಏನು ಮಾಡೋಕ್ಕಾಗಿಲ್ಲ, ಕಷ್ಟ ಇರುತ್ತಲ್ಲ, ಮಕ್ಕಳಿದ್ದಾರೆ, ಸ್ವಲ್ಪ ಸಾಕಬೇಕು, ಅದೇ ಓಡ್ತಾ ಇದೆ, ಎಜುಕೇಷನ್ ಅದೇ ಓಡ್ತಾ ಇರುತ್ತೆ. ಹೌದಾ? ಸ್ವಲ್ಪ ಟ್ರೈ ಮಾಡಬೇಕು, ಈ ಸಲ ಮಾಡೋಂತ ಟ್ರೈ ಮಾಡ್ತಾ ಇದ್ದೆ ನಾನು. ಎಷ್ಟು ಜನ ಮಕ್ಕಳು? 4 ಇದ್ದಾರೆ ಸರ್. 4 ಜನ ಮಕ್ಕಳು ಓದ್ತಾ ಇದ್ದಾರೆ. ನೀವೇನು ಕೆಲಸ ಮಾಡ್ತೀರಿ ಸರ್? ನಾವು ಮಾಮೂಲಿ ಫ್ಯಾಬ್ರಿಕ್ ವರ್ಕ್ ಅಂತ ಬರುತ್ತೆ. ಫ್ಯಾಬ್ರಿಕ್ ವರ್ಕ್ ಮಾಡ್ತಿದ್ದೀವಿ. ಬೋರ್ಡ್ ಮಾಡೋ ಕೆಲಸಗಳು. ಹಾಂ, ಮಿನಿಮಮ್ ಅದೇ ಮಾಡ್ತಾರೆ ಸ್ಯಾಲ್ರಿ. ಆ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಂದರೆ ಜೀವನಕ್ಕೆ ಏನು ಬೇಕು ಅಷ್ಟು ಆರಾಮಾಗಿ ನಡೀತಾ ಇದೆ. ಬಟ್ ಸೈಟ್ಗಿಟ್ಟು ತೊಗೊಳ್ಳುವಷ್ಟು ನಿಮ್ಮ ಹತ್ರ ಆಗಿಲ್ಲ ಇಲ್ಲಿವರೆಗೆ. ಈಗ ಸಿಟಿಯಲ್ಲಿ ಸುಮಾರು ಸೈಟ್ಗಳು, ಅಲ್ಲಿ ಲೇಔಟ್ಗಳಿತ್ತು, ನಿಮಗೆ ಹತ್ರ ಆಗೋದಿತ್ತು, ಅಲ್ಲಿ ಯಾಕೆ ಬಿಟ್ಟು ನೀವು ಇಷ್ಟು ದೂರ ಬರೋದಕ್ಕೆ? ಆಕ್ಚುಲಿ ಇದು EMI ಕೊಡ್ತಾವ್ರಲ್ಲ, EMI ಯಾರು ಯಾವುದು ಕೊಡೋಲ್ಲ, ಯಾರು ಕೇಳಿದ್ರೆ ಡೌನ್ ಪೇಮೆಂಟ್ ಜಾಸ್ತಿ ಕೇಳ್ತಾರೆ. ಮತ್ತೆ ಡೌನ್ ಪೇಮೆಂಟ್ ಇರಲ್ಲ, ಬಡವ್ರದ್ದು ಡೌನ್ ಪೇಮೆಂಟ್ ಸಿಗೋದಿಲ್ಲ, ಗ್ಯಾರಂಟಿ ಕಷ್ಟ ಅದು. ಓಕೆ, ಡೌನ್ ಪೇಮೆಂಟ್ ಕಮ್ಮಿ ತಕ್ಕೂ ಇದ್ರೆ ಲೋನ್ ಇದು EMI ಯಾರಮ್ಮ ಕಟ್ಕೊಂಡು ಹೋಗ್ಬೋದಲ್ಲ ಅಂತ ಯೋಚನೆ.
ಅಂದ್ರೆ ಅದು ಒಂದು. ಆಮೇಲೆ ಇದಕ್ಕೆ ಯಾವುದು ಬಡ್ಡಿ ಗಿಡ್ಡಿ ಏನು ಬೀಳೋದಿಲ್ಲ, ಕಾಸ್ಟ್ ಏನಿದೆ ಅದು ಕಟ್ಕೊಂಡು ಹೋಗ್ಬಹುದು ಅಂತ ಹೇಳಿದಾರ. ಓಕೆ, ಮಂತ್ಲಿ ಮಂತ್ಲಿ ಒಂದಿಷ್ಟು ದುಡ್ಡು ಪಾಕೆಟ್ ಮನಿ ಇಟ್ಬಿಟ್ಟು ಕಟ್ಬಿಡಬಹುದು ಇದನ್ನ ಅಂತ. ಹೌದು ಸರ್. ಮುಂದಿನ ದಿವಸಗಳಿಗೆ ಅನುಕೂಲ ಆಗುತ್ತೆ, ಮಕ್ಕಳಿಗಾಗದು, ಹೆಣ್ಮಕ್ಳು ಇದೆಲ್ಲ ಅದಕ್ಕೆ ಯೋಚನೆ ಮಾಡ್ತಿರೋದು, ಬೇರೆ ಏನಿಲ್ಲ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ರಘು ಅಂತ. ಎಲ್ಲಿಂದ ಬರ್ತಾ ಇದ್ದೀರಿ? ರಾಜರಾಜೇಶ್ವರಿ ನಗರ. ನಿಮಗೆ ಈ ಸೈಟ್ ಹೇಗೆ ಗೊತ್ತಾಯ್ತು ಸರ್? ಅದೇ ನಿಮ್ದು ಒಂದು ಚಾನಲ್ ನೋಡಿದೆ, ಬದುಕಿನ ಬುಟ್ಟಿ ಚಾನಲ್, ಹಾಗೆ ಗೊತ್ತಾಯ್ತು. ಆಮೇಲೆ ಆಫೀಸು ಅಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇತ್ತು ಆಫೀಸು, ಅಲ್ಲೊಂದು ಸಲ ಎಂಕ್ವೈರಿ ಮಾಡಿದೆ. ಲೊಕೇಶನ್ ನೋಡೋಣ ಅಂತ ಬಂದಿದ್ದೀನಿ ಈಗ. ಲೊಕೇಶನ್ ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಯೂಟ್ಯೂಬ್ಗಳಲ್ಲಿ ಅಲ್ಲಿ ಸೈಟ್ ಖಾಲಿ ಇದೆ, ಇಲ್ಲಿ ಸೈಟ್ ಖಾಲಿ ಇದೆ, ಏನು ಆಫರ್ಗಳ ಸುಳಿಗ ಮಳೆ ನೀವು ನೋಡಿರ್ತೀರಿ ಯೂಟ್ಯೂಬಲ್ಲಿ. ಕೊನೆಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ. ಈಗ ನಮ್ಮ ಚಾನಲ್ ನೋಡಿದ ಮೇಲೆ ನಿಮಗೆ ನಿಜವಾಗ್ಲೂ ಏನು ಅನಿಸುತ್ತೆ ಅಂತ ಹೇಳ್ಬೇಕು ನೀವು. ಅದೇ ಈಗ ನಿಮ್ಮ ಮಾತಿನ ಮೇಲೆ ಜಾಸ್ತಿ ಭರವಸೆ ಬರ್ತಾ ಇದೆ ನಮಗೆ. ಎಲ್ಲ ಕಡೆ ಇಂಟರ್ವ್ಯೂ ಕೊಟ್ಟು ನಿಮ್ಮ ಕಡೆ ಎಲ್ಲರೂ ಬಂದು ಹೇಳ್ತಾ ಇದಾರಲ್ಲ, ಪರವಾಗಿಲ್ಲ ಇವರು ಎಲ್ಲ ಕಡೆ ಎಂಕ್ವೈರಿ ಮಾಡಿ ಕೊಡ್ತಾವ್ರೆ ಅಂತ ಹೇಳ್ಬಿಟ್ಟು ಒಂದು ಹೇಳ್ತಾವ್ರೆ. ಹಾಗಾಗಿ ಸರಿ ಆಯ್ತು, ನೋಡೋಣ ಒಂದ್ಸಲ ಅಂತ ನೋಡೋಣ ಅಂತ ಅನ್ಕೊಂಡಿದ್ದೀರಿ. ಅಲ್ಲ ಬಂದು ಲೇಔಟ್ ಒಂದ್ಸಲ ನೋಡಿ ಆಮೇಲೆ ಲೀಗಲ್ ಒಂದ್ಸಲ ಚೆಕ್ ಮಾಡಿದ್ರೆ ಆಮೇಲೆ ಪೂರ್ತಿ ಭರವಸೆ ಬರ್ಬೋದು. ಒಂದು ಪೇಪರ್ ಒಂದು ಸೆಟ್ ತಗೊಂಡೋಗಿ ಚೆಕ್ ಮಾಡಿಸ್ತೀರಿ. ಎಷ್ಟು ಸೈಟ್ ತಗೋಬೇಕು ಅಂತ ಅನ್ಕೊಂಡಿದ್ದೀರಿ? ಎರಡು ಸೈಟ್. ಉದ್ದೇಶ ಏನು ಸರ್? ಇನ್ವೆಸ್ಟ್ಮೆಂಟು, ಇನ್ನೊಂದು 5 ವರ್ಷ ಸ್ವಲ್ಪ ಇದಾಗುತ್ತೆ. ಆಮೇಲೆ ನಮ್ಮ ಹುಡುಗರು ಅಷ್ಟೊತ್ತಿಗೆ ಇನ್ನೊಂದು ಸ್ಟೇಜ್ ಬರ್ತಾರೆ, ಬೆಳೆದಿರ್ತಾರೆ ಬೆಳೆದಿರ್ತಾರೆ ಅವಾಗ ಇಂಪ್ರೂವ್ಮೆಂಟ್, ಅವಾಗ ಮನೆಗಿನ ಕಟ್ಟಿಕೊಳ್ಳೋಣ. ಅಂದರೆ ನೀವು ಹೇಳ್ತಾ ಇರೋದು ಒಂದು ನನಗೆ ಹೊಸದಾಗಿ ಗಮನಿಸ್ತಾ ಇರೋದು ಅಂದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡಬೇಕು, ಅಲ್ಲಿ ಇಲ್ಲಿ ಹಾಕ್ತಾ ಇರ್ತೀವಿ, ಸೈಟ್ ಮೇಲೆ ಹಾಕಿದರೆ, ಸೈಟ್ ಮೇಲೆ ಹಾಕಿದ್ರೆ ಬೆನಿಫಿಟ್ ಮುಂದಕ್ಕೆ ಫ್ಯೂಚರ್ ಒಳ್ಳೆಯದು. ಇವತ್ತು ಹಿಂಗೆ ಅನಿಸ್ಬೋದು, ನಾಳೆ ನಮಗೆ ನಾಳೆ ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ ಅಂತ. ಬಟ್ ಇಲ್ಲಿ ಇನ್ನೂ ಸೈಟು ಫಾರ್ಮೇಷನ್ ಆಗೋದಕ್ಕೆ ಇನ್ನೂ ಟೈಮ್ ಬೇಕು ಸರ್, ತಾರ್ ಹಾಕೋದಕ್ಕೆ, ಲೈಟ್ ಕಂಬ ಬರೋದಕ್ಕೆ, ವ್ಯವಸ್ಥೆ ಆಗೋದಕ್ಕೆ. 3 ವರ್ಷದ ಮೇಲೆ ಆಗುತ್ತೆ ಅಂತ ಹೇಳೋರೆ, 3 ವರ್ಷ ಆಗುತ್ತೆ ಅಂತ ಹೇಳಿದ್ದಾರೆ. ಇ ಎಮ್ ಐನ ಫೆಸಿಲಿಟಿ ಕೊಡ್ತಾವ್ರೆ ಅಷ್ಟರಲ್ಲಿ ನಮ್ಮ ಇ ಎಮ್ ಐನೂ ಒಂದು ಮುಕ್ಕಾಲು ಭಾಗ ತೀರ್ಥ ಬರ್ತದೆ. ಆಮೇಲೆ ನೋಡೋಣ ಮುಂದಕ್ಕೆ ಹೆಂಗೆ ಆಗುತ್ತಾ. ನಾವಿಲ್ಲಿ ಮನೆ ಕಟ್ಕೊಂಡ್ರು ಹಳ್ಳಿ ಪಕ್ಕದಲ್ಲೇ ಇರೋದ್ರಿಂದ ಏನಾದ್ರು ಅಂಗಡಿ ಮುಗ್ಗಂಟುಗಳೆಲ್ಲ ಆ ಥರನೇ ಇರ್ತವೆ. ಏನೋ ಬೇಕಾದರೆ ಏನಾದ್ರು ವಸ್ತು ಬೇಕು ಅಂದ್ರೆ ಸಡನ್ ಆಗಿ ತರ್ಬೋದು, ಮಾಡ್ಬೋದು. ಇವತ್ತೇ ಮನೆ ಕಟ್ಕೊಂಡಿರ್ಬೋದು ಇಲ್ಲಿ, ಬಟ್ ಲೇಔಟ್ ಇನ್ನೂ ನಿಮ್ಗೆ ಹ್ಯಾಂಡ್ ಓವರ್ ಆಗಿಲ್ಲ ಅನ್ನೋ ಉದ್ದೇಶಕ್ಕೆ. ಆಮೇಲೆ ಇ ಎಮ್ ಐ ಮುಗಿದಿರಲ್ಲ, ಇ ಎಮ್ ಐ ಮುಗಿದಿರಲ್ಲ, ಅಟ್ ಲೀಸ್ಟ್ ಒಂದು ಮುಕ್ಕಾಲು ಮುಗಿಲಿ ಅಂತ ಕಾಯ್ತಾ ಇದ್ದೀರಿ, ಅವಾಗ ಇದು ಡೆವಲಪ್ ಆಗಿರುತ್ತೆ ಅಂತ. ಸುಮಾರು ಜನಕ್ಕೆ ಒಂದು ತಲೆಯಲ್ಲಿದೆ ಸರ್, ಏನು ಅಂತಂದರೆ ಏ ಖಾತಾ ಇರಬೇಕು ಅಂತಾರೆ, ಕನ್ವರ್ಷನ್ ಆಗಿರಬೇಕು ಅಂತಾರೆ ಅಲ್ವಾ. ಅದು ಸಾಮಾನ್ಯವಾಗಿ ನಿಮಗೆ ನಮಗೆ ಎಲ್ರಿಗೂ ಇರಬೇಕಾಗಿರುವಂಥದ್ದು ಅಲ್ವಾ. ಇವರು ಮುಂದಕ್ಕೆ ಕನ್ವರ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ನಿಮಗೆ ಆ ಚಿಂತೆ ಬಿಡಿ, ಊರು ಪಕ್ಕದಲ್ಲೇ ಇದೆ, ಮನೆ ಕಟ್ಟಿ ಏನೂ ತೊಂದರೆ ಏನಿಲ್ಲ, ಗ್ರಾಮ ಠಾಣೆ ಇದು, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಆ ರೆಕಾರ್ಡನ್ನು ಎಷ್ಟರ ಮಟ್ಟಿಗೆ ನೀವು ನಂಬ್ತೀರಿ? ಜನ ಭಯಪಡೋದೇನಪ್ಪ ಅಂದರೆ ಫಸ್ಟು ಡಾಕ್ಯುಮೆಂಟ್ ಸರಿ ಇದ್ದರೆ ಯಾವುದೇ ಬ್ಯಾಂಕಿಗೆ ಹೋದರೂ ಲೋನ್ ತೊಗೋಬೋದು, ಲೋನ್ ತೊಗೋಬೋದು. ಬಟ್ ಭಯ ಇರೋಲ್ಲ, ನೀವು ಎಷ್ಟೇ ವರ್ಷಗಳು ಹೋದ್ರೂ ಯಾವುದೇ ರೀತಿ ಭಯ ಇರೋಲ್ಲ. ಆ ಒಂದಕ್ಕೋಸ್ಕರ ಇದು ಮಾಡ್ತಾರೆ. ಹಾಗಾಗಿ ಲೀಗಲ್ ಒಂಥರ ಚೆಕ್ ಮಾಡ್ಕೊಂಡ್ರೆ ಒಳ್ಳೇದು. ಈ ಕಡೆ ಬಂದಾಗ ಗ್ರಾಮ ಪಂಚಾಯತಿ ಖಾತೆನೇ ಬರೋದು, ಸಿಟಿ ಲಿಮಿಟ್ಗೆ ಹೋದ್ರೆ ಏ ಖಾತೆ ಬರ್ತದೆ. ಇನ್ನು ಕೆಲವರು ಬಿ ಎಮ್ ಆರ್ ಡಿ ಅಪ್ರೂವ್ಡ್ ವಿ ಡಿ ಅಪ್ರೂವ್ಡ್ ಈ ಥರ ಇರ್ತದೆ. ಸೊ ನಮಗೆ ಈ ಲ್ಯಾಂಡ್ಗೆ ಈ ಖಾತೆ ಇದ್ರೆ ತೊಂದರೆ ಇಲ್ಲ ಅಂತ ಹೇಳ್ತೀವಿ ಅಲ್ವಾ. ಗ್ರಾಮ ಪಂಚಾಯತ ಅಪ್ರೂವಲ್ ಆಗಿರುವಂಥದ್ದು ನಿಮಗೆ ಪ್ಲಾನ್ ಅಪ್ರೂವಲ್ ತೋರಿಸಿ, ಆಮೇಲೆ ನಿಮಗೆ ಏನಾದರೂ ಇನ್ನು ತೋರಿಸಿದ್ರೆ ಸೈಟ್ ಲೇಔಟ್ದು ಸೇವಟು ಪ್ಲಾನ್ ತೋರಿಸಿದ್ದಾರೆ ತೋರಿಸಿದ್ದಾರೆ ಅದರಲ್ಲಿ 2 ಸೈಟ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಕಾರ್ನರ್ ಸೈಟ್ ಬೇಕು ಅಥವಾ ಕುಬೇರಮೂಲ ಸೈಟ್ ಬೇಕು ಅಂತ ಹೇಳಿದ್ದೀನಿ. ಓಕೆ, ಅವರು ನೋಡಿ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಈಗ ಬೇಗ ಬಂದವ್ರಿಗೆ ಮಾತ್ರ ಈ ಅನುಕೂಲ ನಿಮಗೆ? ಹೌದು, ಅದೇ ಒಂದು ವಾರ ಆಗಿದೆ ಅಂತ ಲಾಂಚ್ ಆಗಿ. ಹಾಂ, ಬಂದಿದ್ದೀನಿ. ಸುಮಾರು ಸೇಲ್ ಆಗಿಬಿಟ್ಟಿದೆ. ಇವತ್ತೇ ಚೆಕ್ ಮಾಡ್ತೀನಿ ಆಫೀಸ್ಗೆ ಹೋಗ್ಬಿಟ್ಟು, ಒಂದ್ಸಲ ಚೆಕ್ ಮಾಡ್ತೀನಿ. ಸರ್, ವೀಕ್ಷಕರಿಗೆ ಒಂದು ಮಾತು ಹೇಳಿ ನೇರವಾಗಿ, ಸುಮಾರು ಇನ್ವೆಸ್ಟ್ಮೆಂಟ್ ಕಾಯಬೇಕು ಅಂತ ಅವರು ಕಾಯ್ತಾ ಇದ್ದಾರೆ, ನೀವು ನೇರವಾಗಿ ಹೆಂಗೂ ಬಂದು ನೋಡಿದಿರಲ್ಲ ಅವ್ರ ಪರವಾಗಿ ನೀವೇನಾದರೂ 2 ಮಾತು ಹೇಳಿ ಅವ್ರಿಗೆ. ವೀಕ್ಷಕರು ಹೇಳಬೇಕು ಅಂದರೆ ಬರ್ಬೋದು, ಧೈರ್ಯ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅನ್ನಿಸ್ತದೆ. ಯಾಕೆಂದರೆ ಅವರು ಅವ್ರ ಮಾತಿನ ಭರವಸೆ ಆ ಥರ ಇದೆ, ಅವ್ರು ಹೇಳೋ ಮಾತುಗಳು ಅವ್ರ ಹೇಳಿ ಭರವಸೆ ಇಡ್ಬೋದು ಅಂತ ಒಂದು ಅನಿಸುತ್ತೆ ನನಗೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡ್ಬೋದು ಮಾಡ್ಬೋದು. ಮುಂದಕ್ಕೆ ನೀವು ಹಾಕಿದ ಬಂಡವಾಳಕ್ಕೆ ಮೋಸ ಏನಾಗೋದಿಲ್ಲ? ಏನೂ ಆಗಲ್ಲ ಎಲ್ಲೇ ಆಗಲಿ, ಭೂಮಿ ಮೇಲೆ ಹಾಕಿದ್ದು ಇದು ಆಗಲ್ಲ. ಒಟ್ಟಿನಲ್ಲಿ ಲೀಗಲ್ ಪೇಪರ್ಗಳು ಡಾಕ್ಯುಮೆಂಟ್ ಸರಿಯಾಗಿದ್ದರೆ ಎಲ್ಲೂ ಬೇಕಾದ ಧೈರ್ಯ ಆಗ್ತದೆ. ಸರ್ ಹೇಳಿ. ತಮ್ಮ ಹೆಸರು ಸರ್? ಮೂರ್ತಿ ಅಂತ ಸರ್. ಓಕೆ, ಎಲ್ಲಿಂದ ಬರ್ತಾ ಇದ್ದೀರಿ? ಕುಣಿಗಾಲ ಹತ್ರ ಅಂಬರುತ್ತೂರಿ ಬೆಟ್ಟಳ್ಳಿ. ಬೆಟ್ಟಳ್ಳಿಯಿಂದ ಬರ್ತಾ ಇದ್ದೀರಿ, ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಗೆ? ಇಲ್ಲಿಗೆ ಒಂದು 100 ಕಿಲೋಮೀಟರ್ ಆಗ್ಬೋದು. 100 ಕಿಲೋಮೀಟರ್ ಇಂದ ಬಂದಿದ್ದೀರಿ? ಹೌದು. ಹೆಂಗೆ ಗೊತ್ತಾಯ್ತು ಸರ್ ಇದು ವಿಷಯ? ಇದು ಯೂಟ್ಯೂಬಲ್ಲಿ ಆಡ್ ನೋಡಿ ಬಂದಿದ್ದು. ಹಾಂ ಹಾಂ, ಯಾವ್ದು ನೋಡಿದಿರಿ? ನೀವು ಮತ್ತೆ ಅವ್ರಿಗೆ ಮಾತಾಡ್ತಾ ಇದ್ರಲ್ಲ ತುಳಸಿ ಪ್ರಾಪರ್ಟಿ ಬಗ್ಗೆ. ಓಕೆ, ನೋಡುವ ನಮ್ಮ ಬದುಕಿನ ಬುತ್ತಿ ನೋಡಿ ಬಂದ್ರಿ. ಓಕೆ, ಈಗ ಬಂದಾಗ ಏನು ಅನಿಸ್ತಿದೆ ಸರ್?
ರೋಡ್ ಎಲ್ಲ ಚೆನ್ನಾಗಿದೆ, ಊರೆಲ್ಲ ತುಂಬಾ ಚೆನ್ನಾಗಿದೆ, ಅದರಿಂದ ನೋಡೋಣ ಅಂತ ಬಂದಿದ್ದೀವಿ. ಎಷ್ಟು ಸೈಟ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀರಿ? ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು 10 ಬೇಕಿತ್ತು. 10 ಸೈಟ್ ತಗೋಬೇಕು ಅನ್ಕೊಂಡಿದ್ದೀರಿ? ಓಕೆ ಓಕೆ ಓಕೆ, ತಗೋತೀರಿ ಹಾಗಾದ್ರೆ. ಜಾಗ ಎಲ್ಲ ಚೆನ್ನಾಗಿದೆ, ಆಲ್ರೆಡಿ ಫ್ಯಾಕ್ಟ್ರಿ ಎಲ್ಲ ಇದೆ, ಕಂಪನಿ ಎಲ್ಲ ಇದೆಯಲ್ವಾ, ಇಷ್ಟ ಆಗಿದೆ, ನೋಡೋಣ. ಇವಾಗ ಇಮಿಡಿಯೇಟ್ ಎಲ್ಲ ಕೂತ್ ಮಾತಾಡೋಣ. ಈಗ 10 ಸೈಟ್ ತಗೊಳ್ಳೋ ಉದ್ದೇಶ ಏನು ಫ್ಯೂಚರ್ಸ್ಗೆ? ಫ್ಯೂಚರ್ಗೆ ಎಲ್ಲರೂ ಪಾಪ, ಈಗ ನಮ್ಮ ನಾವು ಊರಲ್ಲಿ ಇರೋದ್ರಿಂದ ಸ್ವಲ್ಪ ನೀವು ನಿಮ್ಗೆ ಓಕೆ ಆದ್ರೆ ನಾವು ತಗೊಂತೀವಿ ಅಂತ ಹೇಳಿದ್ದಾರೆ. ಓಕೆ ಓಕೆ, ಹಾ ಓಕೆ. ಇಲ್ಲಿ ನೋಡಿದ ಖುಷಿ ಆಯ್ತಾ ನಿಮಗೆ? ಜಾಗ ಏನಲ್ಲ ಒಪ್ಪಿಗೆ ಆಗಿದೆ, ಪೇಪರ್ ಎಲ್ಲ ಇನ್ನ ಲೀಗಲ್ ಚೆಕ್ ಮಾಡುವ. ಇಲ್ಲಿ ಆರಾಮಾಗಿ ಮುಂದೆ ಮನೆ ಕಟ್ಬಹುದು ಅಂತ ಅನ್ಸುತ್ತಾ? ಅನಿಸ್ತಾ ಇದೆ, ಏರಿಯಾ ಎಲ್ಲ ಚೆನ್ನಾಗಿದೆ. ಹಾ ಸರ್ ನಮಸ್ತೆ. ನಮಸ್ಕಾರ ಚೈತನ್ಯ ಸರ್, ನಾನು ಈಗ ಯಾಕೆ ಬಂದೆ ಅಂತ ನೀವು ಕೇಳ್ಬೋದು. ಈಗ ಬಂದಿದ್ದು ಕಾರಣ ಅದೇನೆ, ಇಲ್ಲಿಂದ ನಿಮಗೆ ಹೋದ ಸ್ಯಾಟರ್ಡೆ ಸಂಡೆ ಬಂದಿರತಕ್ಕಂಥವ್ರು, ನಮ್ಮದು ಸ್ಯಾಟರ್ಡೆ ರಿಲೀಸ್ ಆಯಿತು ವಿಡಿಯೋ, ಸುಮಾರು ಫೋನ್ ಕಾಲ್ಗಳು ನನಗೆ ಬರೋದಕ್ಕೆ ಶುರುವಾಯಿತು. ಒಂದೇ ಒಂದು ಮಾತು ಸರ್, ಹೋಗಿದ್ವಿ, ಲ್ಯಾಂಡ್ ಎಲ್ಲ ಚೆನ್ನಾಗಿದೆ ಸರ್, ನಾವು ಮಾತಾಡಿಸಿದ್ವಿ ಅಂತಲೂ ಹೇಳಿದರು. ಆಮೇಲೆ ಒಂದೇ ಒಂದು ಪ್ರಶ್ನೆ ನನಗೆ ಮೇಲಿಂದ ಮೇಲೆ ಏನು ಕೇಳಕ್ಕೆ ಬಂದರು ಅಂತಂದರೆ, ಸರ್ ಇನ್ನೂ ಅಲ್ಲಿ ತುಂಬ ಕೆಲಸಗಳಾಗಿಲ್ಲ, ಕಲ್ಲು ಹಾಕಿಲ್ಲ, ಸೈಟ್ಗಳು ಕಾಣಿಸ್ತಿಲ್ಲ, ಪ್ಲ್ಯಾನ್ ಇಟ್ಕೊಂಡಿದ್ರು ಸುಮಾರು ಜನ, ನಾವು ಆದರೂ ಕೂಡ ಒಪ್ಪಿ ಅಡ್ವಾನ್ಸ್ ಕೊಟ್ಬಿಟ್ಟು ಸುಮಾರು ಸೈಟ್ಗಳು ಬುಕ್ ಮಾಡಿ ಬಂದಿದ್ದೀವಿ ಸರ್, ನಿಮ್ಮನ್ನು ನಂಬಿ ಅಂತ ಹೇಳಿದರು. ಹೌದಾ ಅಂತ ಮತ್ತೆ ನಾನು ಬಂದಿದ್ದೀನಿ. ನಿಮ್ದು ಹೇಗಿತ್ತು ಸರ್ ಎಕ್ಸ್ಪೀರಿಯೆನ್ಸ್? ಚೆನ್ನಾಗೇ ಇತ್ತು, ರೆಸ್ಪಾನ್ಸ್ ಎಲ್ಲನೂ ಚೆನ್ನಾಗಿತ್ತು. ನಿಮ್ಮ ಅಂದರೆ ಬಂದಿರೋ ನಿಮ್ಮ ಗ್ರಾಹಕರು ಎಲ್ಲರೂ ತುಂಬ ಅದು ನೋಡ್ಕೊಂಡು ಹೋಗಿರೋರು ಇದ್ದಾರೆ, ಬುಕ್ ಮಾಡ್ಕೊಂಡಿರೋ ಜನನೂ ಇದ್ದಾರೆ. ಓಕೆನಾ? ಸೊ ಇವಾಗ ಅಂದರೆ ಹೆಚ್ಚು ಕಡಿಮೆ ಸೈಟ್ ಸೇಲ್ ಆಗಿದೆ. ಹಾಂ, ಹೆಚ್ಚು ಕಡಿಮೆ ಏನೇನು ಪ್ರಶ್ನೆಗಳು ಅವ್ರದ್ದಿತ್ತು? ಅದೇ ಸರ್, ಎಷ್ಟು ದಿವಸದಲ್ಲಿ ನಮಗೆ ಡೆವಲಪ್ಮೆಂಟ್ ಮಾಡಿಕೊಡ್ತೀರಾ, ಸೊ ಯಾವ ಥರ ಇರುತ್ತೆ ಪ್ರೊಸೀಜರು ಅದೆಲ್ಲನೂ ಕೇಳಿದರು. ನಾವು ಎಕ್ಸ್ಪ್ಲೇನ್ ಮಾಡಿ ಕ್ಲಿಯರಾಗಿ ಅವ್ರಿಗೆ ಅಂದರೆ ಏನೇನು ಡೀಟೇಲ್ಸ್ ಬೇಕೋ ಎಲ್ಲ ಕೊಟ್ಟಿದ್ದೀವಿ. ಅದಾದ ನಂತರನೇ ಅವರು ಬುಕಿಂಗ್ ಮಾಡಿಕೊಂಡಿದ್ರು. ಇವಾಗಲೂ ಅದೇ ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ನಿಮಗೆ ಡಿಸ್ಟರ್ಬ್ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕೆ 3 ವರ್ಷ ಟೈಮ್ ಹಿಡಿಯತ್ತೆ ಡೆವಲಪ್ಮೆಂಟ್ಗೆ. ಇವಾಗ ಕಂಪ್ಲೀಟ್ಲಿ ಗ್ರೌಂಡ್ ವರ್ಕ್ ನಡೀತಾ ಇದೆ. ಓಕೆ, 3 ವರ್ಷ ಆದ ನಂತರ ನಿಮಗೆ ಕಂಪ್ಲೀಟಾಗಿ ಡೆವಲಪ್ಮೆಂಟು ವಿತ್ ರಿಜಿಸ್ಟ್ರೇಷನು, ಡಿ ಸಿ ಕನ್ವರ್ಷನು, ಖಾತಾ 3 ಪ್ರೊವೈಡ್ ಮಾಡ್ತೀವಿ. ಇನ್ನು ನಿಮಗೆ 1.5 ವರ್ಷ ಅಂದರೆ EMI ಕಂತು ಉಳಿದಿರೋ ಟೈಮ್ಗೆ ನಿಮಗೆ ಇದೆಲ್ಲ ಹ್ಯಾಂಡ್ ಓವರ್ ಕೊಡ್ತಾ ಇದ್ದೀವಿ ಕಸ್ಟಮರ್ಗೆ. ಅವ್ರು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತೀರಿ. 3, ನೀವು EMI ಸ್ಕೀಮ್ ಆಗಿರುವುದರಿಂದ ಟೈಮ್ ತಗೊಂಡು ನೀವು ಡೆವಲಪ್ ಮಾಡ್ತೀರಿ. ನೀವು ಪ್ರತಿ ವಾರ ಬಂದು ಚೆಕ್ ಮಾಡಿದಾಗ ಕೆಲಸ ನಡೀತಾ ಇರುತ್ತೆ ಅಷ್ಟೇ, ನಿಮಗೆ ಅದು ಗ್ರೌಂಡ್ ಗ್ರೌಂಡ್ ಇವಾಗ ಹೋದ ಸತಿ ನೀವು ಬರುವಾಗ ಏನು ಇದು ಕಟ್ ಮಾಡಿರಲಿಲ್ಲ. ಈ ಟೈಮ್ಗೆ ಇದೆಲ್ಲ ಆಲ್ಮೋಸ್ಟ್ ಒಂದು 4 ಎಕರ್ಸ್ ತನಕ ನಿಮಗೆ ಡೆವಲಪ್ಮೆಂಟ್ ಅಂದರೆ ಐ ಮೀನ್ ಲೆವೆಲ್ ವರ್ಕ್ ನಡೀತಿದೆ. ಓಕೆನಾ? ಸೊ ಇನ್ನು ಮುಂದಕ್ಕೆ ಎಷ್ಟು ನಡೀತದೋ ನೋಡ್ಬೇಕು. ಅಂದ್ರೆ ಪ್ರತಿ ದಿವಸ ಕೆಲಸ ಮಾಡ್ತಾನೆ ಇರ್ತೀರಿ? ಈ ಸದ್ಯದಲ್ಲಿ ಸ್ವಲ್ಪ ಮಳೆ ಬಂದು ಸ್ವಲ್ಪ 4-5 ದಿವಸ ಸ್ವಲ್ಪ ಇದು ಸ್ಟಾಪ್ ಆಗಿದೆ, ಇನ್ನ ನಡೆಯೋ ಕೆಲಸ ತುಂಬಾ ಇದೆ. ಈಗ ಸರ್, ಈಗ ಹೋದ ಸರಿ ಏನು ಆಫರ್ ಕೊಟ್ಟಿದ್ರಲ್ಲ ಅದು ಮತ್ತೆ ಮುಂದುವರೆದಿದೆಯಾ, ಏನಾದರೂ ಬದಲಾವಣೆ? ಇವಾಗ ಸ್ವಲ್ಪ ಅಂದ್ರೆ ಅವಾಗ ಪ್ರೀ ಬುಕಿಂಗ್ ತರ ಕೊಟ್ಟಿದೀವಿ, ಪ್ರೈಸ್ ಇಷ್ಟು, ಸ್ವಲ್ಪ ಡೌನ್ ಪೇಮೆಂಟ್ ಅಮೌಂಟ್ ಇಷ್ಟು ಅಂತ ಹೇಳಿದ್ವಿ, 50,000 ಅಂತ. ಇವಾಗ ಅದು ಸ್ವಲ್ಪ ಚೇಂಜಸ್ ಇದೆ, ಡೌನ್ ಪೇಮೆಂಟ್ ಅಮೌಂಟ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇದೀವಿ. ಏನಕ್ಕಂದ್ರೆ ನೀವು ಹೇಳಿರ್ಬೇಕಾದ್ರೆ ತುಂಬಾ ಜನ ಬಂದು ಕೇಳ್ತಾ ಇರೋ ಕ್ವಶನ್ ಏನಂದ್ರೆ, ಸರ್ 50,000 ಕೊಡ್ತಾ ಇದ್ದೀವಿ, ಅದೇ EMI ನನಗೆ ಜಾಸ್ತಿ ಆಗ್ತಾ ಇದೆ, 12,000 ಅಂದ್ರೆ ಕಷ್ಟ ಆಗತ್ತೆ ತಿಂಗಳಿಗೆ ಇಷ್ಟೊಂದು ಕಟ್ಕೊಳಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾವು 50,000 90,000 ಮಾಡಿದೀವಿ ಇವಾಗ. ಓಕೆನಾ? ಏನಕ್ಕಂದ್ರೆ ಇಲ್ಲಿ ಡೌನ್ ಪೇಮೆಂಟ್ ಜಾಸ್ತಿ ಮಾಡಿಕೊಂಡ್ರೆ ಅಲ್ಲಿ ನಿಮ್ಗೆ EMI ಕಾಸ್ಟ್ ಕಮ್ಮಿ ಆಗುತ್ತೆ. ಪ್ರೈಸ್ ಅಲ್ಲಿ ಎಂತದೂ ಚೇಂಜಸ್ ಇಲ್ಲ, ಉಳಿದಿರೋ ಆಫರ್ ಅಲ್ಲಿ ಎಲ್ಲಿನೂ ಚೇಂಜಸ್ ಇಲ್ಲ. 649 ಪ್ರೈಸ್ ಇದೆ, ಬರೀ ಡೌನ್ ಪೇಮೆಂಟ್ ಅಮೌಂಟ್ ಮಾತ್ರ 90,000 ಆಗಿತ್ತು. ಸರಿ, 50,000 ಇದ್ದಿದ್ದು ಇವಾಗ 90,000 ಆಯ್ತು. ಓಕೆನಾ? ಉಳಿದಿರೋದೆಲ್ಲರೂ ಸೇಮೆ. ಅವಾಗ 12,000 ಸಮಥಿಂಗ್ ಏನೋ ಬರ್ತಾ ಇತ್ತು ನಿಮ್ಗೆ EMI ಅಮೌಂಟ್, ಇವಾಗ 11,000 ಸಮಥಿಂಗ್ ಬರ್ತದೆ ಅಷ್ಟೇ, 1,000 ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ 90,000 ಮಾಡಿದ್ರಿ ಅಲ್ವಾ? ಓಕೆ, ಅದಕ್ಕೋಸ್ಕರ ನೀವು ಈ ಇದು ಒಂದು ಚೇಂಜ್ ಆಗಿದೆ, ಬಿಟ್ಟರೆ ಬಾಕಿ ಆಗಿದೆ. ರಿಜಿಸ್ಟ್ರೇಷನ್ ಚಾರ್ಜ್ ಎಲ್ಲ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ ಮಾಡಿಕೊಡುವಾಗ, ಈಗ ಸದ್ಯ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡಲ್ಲ, ನೀವು ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತೀರಾ? ಅಗ್ರಿಮೆಂಟ್ ಮಾಡುವ. ಆಮೇಲೆ ಪ್ಲಾನ್ ಬೇಕಂದ್ರೆ ಅವಾಗ ಇರಲಿಲ್ಲ, ಈಗ ಪ್ಲಾನ್ ರೆಡಿ ಇದೆಯಾ? ಪ್ಲಾನ್ ರೆಡಿ ಇದೆ, ಪ್ಲಾನ್ ನೋಡಿ ಅವ್ರು ಬುಕ್ ಮಾಡಬಹುದು, ಸೈಟ್ ಸೆಲೆಕ್ಟ್ ಮಾಡ್ಕೋಬಹುದು, ಬ್ಲಾಕ್ ಮಾಡ್ಕೋಬಹುದು. ಈಗ ಈ ಹಂತದಲ್ಲಿದೆ, ದಿವಸ ಕೆಲಸ ನಡೀತಾ ಇರ್ತದೆ ಅಲ್ವಾ? ನೀವಂತೂ ಜೀವನ ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಮಕ್ಕಳು ಫ್ಯೂಚರಿಗೋಸ್ಕರ ಮಾಡೋಣ, ಒಂದಿಷ್ಟು ಈಗ ಮಾಡಿದರೆ ಮುಂದಿನ ಇದಕ್ಕೆ ಒಂದು ಒಳ್ಳೆ ಬೆಲೆ ಬರುತ್ತೆ, ಅವ್ರಿಗೆ ಬೆಲೆ ಇರುತ್ತೆ, ಅವ್ರಿಗೆ ಸೇಫ್ಟಿ ಆಗುತ್ತೆ. ಹಂಗಾದ್ರೆ ಈಗ ನಮ್ಮ ಬದುಕಿನ ಬುತ್ತಿ ವೀಕ್ಷಕರು ಸುಮಾರು ಜನ ಈ ವಿಡಿಯೋ ನೋಡ್ತಿದ್ದಾರೆ, ಎಲ್ಲರಿಗೂ ಅನುಮಾನ, ನಿಮ್ಮನ್ನು ಯಾಕೆ ಮಾತಾಡಿಸ್ತಾ ಇದ್ದೀನಿ ಅಂದರೆ,
ಇದನ್ನು ನಂಬೋದು ಹೇಗೆ ಇಷ್ಟು ದೂರ ಖಾಲಿ ಲ್ಯಾಂಡು, ಆಮೇಲೆ 3 ವರ್ಷಕ್ಕೆ 4 ವರ್ಷಕ್ಕೆ ರೆಡಿ ಆಗುತ್ತೆ ಅಂತ ಹೇಳ್ತಾರೆ, ಓನರ್ ಮೇಲೆ ಎಷ್ಟು ನಂಬಿಕೆ ಇಡೋದು, ಇಷ್ಟು ದೂರ ಹೋಗಿ ನಾಳೆ ಮಾಡಿಕೊಡ್ಲಿಲ್ಲ, 108 ವಿಚಾರ ಬರುತ್ತೆ ಸರ್ ಬರುತ್ತೆ. ಈಗ ಯಾಕೆ ಅಂದರೆ ಸುಮಾರು ಜನ ಅವ್ರಿಗೆ ಮೋಸ ಮಾಡಿರ್ತಾರೆ, ತೊಗೊಂಡಿದ್ದ ಹಣಕ್ಕೂ ಮೋಸ ಆಗಿರುತ್ತೆ ಅಲ್ವಾ ಸರ್. ಹಾಗಾಗಿ ಇದು ಇದು ಈ ಪ್ರಶ್ನೆ ತಮಗೆ ಕೇಳ್ತಾ ಇದ್ದೀನಿ, ನಿಮಗೆ ಈ ಲ್ಯಾಂಡ್ ಬಂದಾಗ ಹಂಗಾರೆ ಇಷ್ಟ ಆಗಿದೆ, ಇಷ್ಟ ಆಗಿದೆ ತಗೋತೀರಾ ಇಲ್ಲಿ, ಎಷ್ಟು ಸೈಟ್ ತಗೋತೀರಿ ಸರ್? ಒಂದು ಸಾಕು ಸರ್, ಅದೇ ಆಗಿದೆ ಸರ್. ಬಡವರು ಜಾಸ್ತಿ ಆಗಲ್ಲ ಮೇಡಮ್, ನೀವೇನು ಹೇಳ್ತೀರಿ? ಯಜಮಾನ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀರಿ, ಬಟ್ ಮನೆಯಲ್ಲಿ ನಿಮ್ದೇ ನಡೆಯೋದು, ಹೊರಗೆ ಇವ್ರ ಯಜಮಾನ್ರದ್ದು ನಡೆಯುತ್ತೆ, ಇಬ್ಬರು ನಡೀತದೆ. ಹೌದಾ ಅಮ್ಮ? ಒಂದು ಮನೆ ಅಂದರೆ ಕನಸು ಎಲ್ರದ್ದು ಅಲ್ವಾ ಅಮ್ಮ? ಎಲ್ಲರೂ ಫಸ್ಟಿಗೆ ಬಂದಾಗ ಕೇಳೋದು ಏನಂದರೆ ಎಲ್ಲ ಸೈಟ್ ಎಲ್ಲಿ ಮಾಡಿದ್ದೀರಿ ಅಂತ ಏನು ಕೇಳೋದಿಲ್ಲ ಅಲ್ವಾ, ಎಲ್ಲಿ ಎಲ್ಲಿ ಸೈಟ್ ಆದರೂ ಮಾಡಿದ್ದೀರಾ ಅಂತಾರೆ. ನಿಮ್ಗೆ ಹಂಗೆ ಕೇಳಿದ್ದುಂಟಾ ಯಾರಾದರೂ? ಎಲ್ಲರೂ ಕೇಳಿದ್ದಾರೆ, ಮನೆ ಇಲ್ಲ ಏನಿಲ್ಲ, ಇಷ್ಟು ವರ್ಷ ಆಯ್ತು ಬೆಂಗಳೂರು ಬಂದು, ಹಂಗೆ ಕೇಳ್ತಾರೆ ಎಲ್ಲರೂ. ಅದನ್ನ ಸ್ವಲ್ಪ ನಾವಾದರೂ ಮಾಡಬೇಕು ನಮ್ಮ ಮಕ್ಕಳಿಗೋಸ್ಕರ. ಹಂಗೆ ಕೇಳಿದಾಗ ಏನು ಅನ್ಸೋದು ನಿಮ್ಗೆ? ಥರ ಬೇಜಾರಿರುತ್ತೆ ಅಲ್ವಾ. ಸಪೋರ್ಟ್ ಯಾರೂ ಇಲ್ಲ ನಮಗೆ, ನಾವೇ ಸಪೋರ್ಟ್ ಮಾಡ್ಕೋಬೇಕು ಜೀವನದಲ್ಲಿ, ಇಷ್ಟಪಟ್ಟು ದುಡಿಬೇಕು ಅಲ್ವಾ. ಇಲ್ಲಿ ನಮ್ಮ ಪ್ಲ್ಯಾನನ್ನು ನಾವೇ ಮಾಡ್ಕೋಬೇಕು, ಯಾರೂ ಹೇಳಿ ಹೇಳೋಕ್ಕೆ ಬರೋದಿಲ್ಲ ಅಲ್ವಾ. ನೀವು ನಿಮ್ಮ ಹತ್ರ 4 ದುಡ್ಡು ಸೇರಿದ ಮೇಲೆ ಎಲ್ಲ ಆದಮೇಲೆ ಭಾಳ ಚೆನ್ನಾಗಾದ್ರಿ ಅಂತಾರೆ, ಇಲ್ಲ ಅಂದಮೇಲೆ ಏನೋ ಬುದ್ಧಿ ಇಲ್ವಾ ಒಂದು ಸೈಟ್ ಮಾಡಿಲ್ಲ ಅಂತಾರೆ. ಬೆಂಗ್ಳೂರು ಮಾಡೋಕ್ಕಾಗಿಲ್ಲ ಅಂತ ಹೇಳಿ. ಹಾಂ, ಬೆಂಗ್ಳೂರಿಗೆ ಹೋಗಿದ್ಯಾ ಅಂತ ಏನೋ ದುಡಿತೀಯ ಅಂತ. ಯಾವ್ರು ನಿಮ್ದು ಮೂಲ? ನಾವು ಬೆಂಗ್ಳೂರೇ. ಬೆಂಗ್ಳೂರಾ ನೀವು? ನೋಡಿ ಅಲ್ಲೇ ಇದ್ದು ಅವಾಗ ನೀವು ಏನಾದರೂ ಸೈಟ್ ಮಾಡಿದರೆ ನೀವು ಒಳ್ಳೆ ರೇಟಲ್ಲಿ ಮಾಡ್ಬೋದಾಗಿತ್ತು. ನಮ್ಗೆ ಅವಾಗೆಲ್ಲ ತಲೆ ಇಲ್ಲ ಅಲ್ವಾ, ಬರೇ ದುಡಿಯೋದು ತಿನ್ನೋದು ಅಷ್ಟೇ ನಮಗೆ ಗೊತ್ತಿದ್ದಿದ್ದು ಅಲ್ವಾ. ನೀವು ಹಂಗೆ ಮಾಡ್ಕೊಂಡು ಬಂದ್ರಿ, ಏನೋ ದುಡ್ದ ತಿಂದ ಮಕ್ಕಳು ಸ್ಕೂಲು, ಆಮೇಲೆ ವಿದ್ಯಾಭ್ಯಾಸ ಅಂತೆ, ಆಮೇಲೆ ಖರ್ಚು, ಬರೋರು ಹೋಗೋರು ಬೀಗರು ಬಿಜ್ರು. ಅದೇ ಸರ್. ಓಕೆ, ತಗೊಳ್ಳಿ ಸೈಟು ಒಳ್ಳೇದಾಗಲಿ ನಿಮಗೆ. ಈಗ ಏನಂತ ಹೇಳಿದ್ದಾರೆ, 600 ಅಷ್ಟು ಕಟ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ. ಕಮ್ಮಿ ಮಾಡ್ತೀನಿ ಹೇಳೋರು ಮಾಡ್ತಾರೆ ಸರ್? ಏ ಖಂಡಿತ ಖಂಡಿತ ಕೇಳಿ ಮಾಡ್ತಾರೆ, ಒಳ್ಳೆಯವರು. ಏನಮ್ಮ ಖುಷಿ ಆಯ್ತಾ ನಿಮಗೆ ಲ್ಯಾಂಡ್ ನೋಡಿ? ಖುಷಿ ಆಯಿತು. ಈಗ ತುಂಬ ಜನ ಈ ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತಾರೆ, ಅವ್ರಿಗೇನಾದರೂ ಹೇಳೋದಿದ್ರೆ ಹೇಳಿಬಿಡಿ. ಏನಾದರೂ ತುಳಸಿ ಪ್ರಾಪರ್ಟಿ ಮೇಲೆ ನಂಬಿಕೆ ಇದೆ ನಮಗೆ, ಅದು ನೋಡಿ ಫಸ್ಟ್ ಟೈಮ್ ನೋಡಿದೆ, ಅಷ್ಟು ನಂಬಿಕೆ ಬಂದಿಲ್ಲ. ಒಂದು ಸೈಟ್ ಅಲ್ಲಿ ಕ್ಲಿಯರ್ ಆಗಿದ್ಮೇಲೆ ಸೆಕೆಂಡ್ ನಾನು ತಿರ್ಗಾ ನೋಡ್ಬೋದು. ಇವ್ರದ್ದು ಸುಮಾರು 3 ಪ್ರಾಪರ್ಟಿನೂ ನೀವು ನೋಡಿದ್ದೀರಿ, ಇಲ್ಲಿ ಮನ್ಸು ಮಾಡಿದ್ದೀರಿ, ಇಲ್ಲಿ ಮನ್ಸು ಮಾಡಿದ್ದೀರಿ ಅಲ್ವಾ. ಓಕೆ, ಒಳ್ಳೇದಾಗಲಿ ಇವರೇ ಅಮ್ಮ, ಒಳ್ಳೇದಾಗಲಿ, ಸೈಟ್ ತೊಗೊಳ್ಳಿ, ಚೆನ್ನಾಗಿರಿ, ಮನೆ ಕಟ್ಟಿ ಗೃಹ ಪ್ರವೇಶಕ್ಕೆ ಕರೆಯೋದು ಮರಿಬೇಡಿ. ಥ್ಯಾಂಕ್ ಯು ಸರ್, ಕರಿತೀವಿ ಸರ್, ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ಕಾರ ಸರ್. ಓಕೆ, ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ನಮ್ಮ ಬದುಕಿನ ಬುತ್ತಿ ನಂಬಿ ಇಲ್ಲಿವರೆಗೆ ಬಂದಿದ್ದೀರಿ, ನಿಮ್ಮನ್ನು ಮಾತಾಡಿಸಿ ಖುಷಿಯಾಗಿತ್ತು. 2 ಸೈಟ್ ಕಟ್ತಾ ಇದ್ದೀರಿ, ಮನೆ ಕಟ್ಟಿ, ಹಾಂ, ಗೃಹ ಪ್ರವೇಶಕ್ಕೆ ಕರೆಯೋದು ಮರಿಬೇಡಿ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ನಾನು ಬಂದಿದ್ದ ಉದ್ದೇಶ ಇದೇ ಆಗಿತ್ತು. ಸುಮಾರು ಜನ ನನಗೆ ಫೋನ್ ಮಾಡೋಕ್ಕೆ ಶುರು ಮಾಡಿದರು. ಯಾಕೆ ಅಂತೇಳಿದರೆ, ಒಂದು ಸೈಟ್ ಅಂದರೆ ನನಗೆ ಗೊತ್ತಿದೆ 1 ರೂಪಾಯಿ ಬೆಲೆ. 1 ರೂಪಾಯಿನ ಕೂಡಿಟ್ಟು ತಿಂಗಳು ತಿಂಗಳು ಅದನ್ನು ಸೇರಿಸಿ ಜೀರಿಗೆ ಡಬ್ಬಾದಲ್ಲಿ ಹಾಕಿ ಸೇರಿಸಿಟ್ಟಿದ್ದ ಕಾಸನ್ನು ಇವತ್ತು ಹೆಣ್ಮಕ್ಳು ಒಂದು ಸೈಟ್ ತೊಗೋಬೇಕಂತ ಆಸೆ ಪಡ್ತಾ ಇದ್ದಾರೆ. ಯಾಕಂದರೆ ದುಡ್ಡು ಎಲ್ಲರದ್ದು ಅಮೂಲ್ಯ ಅನ್ನೋದು. 10 ರೂಪಾಯಿ ಆಗಿರಲಿ, 100 ರೂಪಾಯಿ ಆಗಿರಲಿ, 1000 ರೂಪಾಯಿ ಆಗಿರಲಿ, ಅದ್ರ ಜವಾಬ್ದಾರಿ ಕೂಡ ನಮ್ಮದಾಗಿರುತ್ತೆ. ಒಂದು ಚಾನಲ್ ಅಂದರೆ ಸುಮ್ಮನೆ ಏನೋ ಅವ್ರು ಏನೋ ಹೇಳ್ತಾರೆ ನಾನು ಹೇಳಿಬಿಟ್ಟು ಹೋಗ್ಬಿಡೋದು ಅಂತ ಅಲ್ಲ, ನಮಗೂ ಜವಾಬ್ದಾರಿ ಇರುತ್ತೆ. ಅದಕ್ಕೆ ವಾಪಸ್ ಮತ್ತೆ ಪದೇ ಪದೇ ಬಂದಿದ್ದೀನಿ. ನಾನು ಸಂಡೆ ಕೂಡ ಇಲ್ಲಿ ಬಂದಿದ್ದೆ. ಎಷ್ಟು ಕ್ರೌಡ್ ಇತ್ತು ಇಲ್ಲೂ ಅಂತ ಹೇಳಿದರೆ, ನನಗೆ ಹಬ್ಬ ಏನಪ್ಪ ಸೈಟ್ ಆಕಾಂಕ್ಷೆಗಳು ಇಷ್ಟು ಜನ ಇದ್ದಾರಾ ಅಂತ ಅಂದ್ಕೊಂಡೆ. ನಿಜಕ್ಕೂ ಬೇರೆಗಾಗಿದ್ದುಂಟು ನಾನು. ಯಾಕೆ ಅಂಥೇಳಿದರೆ, ಇವ್ರದ್ದು 3ನೇ ಪ್ರಾಜೆಕ್ಟು ನಾನು ಮಾಡ್ತಾ ಇರುವಂಥ ಊರಿಗೆ ಹತ್ತಿರ ಆಗಿರುವಂಥ ತಕ್ಕಂಥದ್ದು ಇದು ಒಂದೇ ಸೈಟು, ಉಳಿದಿದ್ದು ಸ್ವಲ್ಪ ದೂರ ಇತ್ತು, ಬಟ್ ಅವೆಲ್ಲ ಸೇಲ್ ಆಗಿದೆ. ಇಲ್ಲಿ ಎಷ್ಟು ಫಾಸ್ಟಾಗಿ ಆಗ್ತಾ ಇದೆ ಅಂಥೇಳಿದರೆ, ಸರೇ ಕೇಳಿದಿರಿ, ಬರೀ 2 ದಿವಸದಲ್ಲಿ 25% ಮುಗಿದು ಹೋಗಿದೆ. ಸುಮಾರು ಸೈಟ್ಗಳು, ಒಳ್ಳೊಳ್ಳೆ ಸೈಟ್ಗಳನ್ನ ಬುಕ್ ಮಾಡ್ಕೊಂಡು ಹೋಗಾಗಿದೆ. ಇನ್ನು ಉಳಿದಿದ್ದು ಇಲ್ಲಿ ಕೆಲಸ ನಡೀತಾ ಇದೆ. ನಿಮಗೆ ಅಪನಂಬಿಕೆ ಬೇಡ, ಕೆಲವೊಬ್ಬರಿಗೆ ಅದು ಇದ್ದೇ ಇರುತ್ತೆ. ಸರ್, ಇನ್ನೂ ಇಲ್ಲಿ ಪ್ಲ್ಯಾನ್ ಮಾಡಿಲ್ಲ, ಕಲ್ಲು ಹಾಕಿಲ್ಲ, ರೋಡ್ಗಳಾಗಿಲ್ಲ, ನಾವು ಹೇಗೆ ಸರ್ ನಂಬೋದು ಅಂತ ನಿಮ್ಮ ತಲೆಯಲ್ಲಿ ಬರುತ್ತೆ. ಸೈಟ್ ನೋಡಿದಾಗ ನಮಗೂ ತಲೆಯಲ್ಲಿ ಬರುತ್ತೆ. ನೀವು ಒಂದನ್ನು ನೆನಪಿಟ್ಕೋಬೇಕು, ಇದು ಫ್ರೀ EMI ಸ್ಕೀಮ್ ಆಗಿರೋದ್ರಿಂದ ಡೆವಲಪ್ಮೆಂಟ್, ಅದಕ್ಕೆ ಈ ರೇಟಿಗೆ ಸಿಗ್ತಾ ಇರೋದು. ಎಲ್ಲ ರೆಡಿಯಾಗಿ ನಿಮಗೆ ಕೊಟ್ಟಿದ್ದರೆ 1,000 ರೂಪಾಯಿ ಮೇಲೆ ಚಾರ್ಜ್ ಮಾಡಿರೋರು, ಅದ್ರ ಕಾಸ್ಟ್ ನಮ್ಮ ಮೇಲೆ ಬೀಳ್ತಾ ಇತ್ತು. ಬಡವರಿಗೆ ಸೈಟ್ ಸಿಗಲಿ ಅನ್ನೋ ಉದ್ದೇಶದಿಂದ ಚೈತನ್ಯ ಸರ್ ಏನು ಮಾಡಿದ್ದಾರೆ, ಅಪ್ಪ ಲೇಟ್ ಆದರೂ ಚಿಂತಿಲ್ಲ, ನೀವು ಕಟ್ಕೊತ ಹೋಗಿ, ನಾವು ಡೆವಲಪ್ ಮಾಡೋ ಒಳಗಡೆ ಅರ್ಧನೋ ಮುಕ್ಕಾಲೋ ನಿಮ್ಮದು ಮುಗಿದು ಹೋಗಿರುತ್ತೆ, ಅವಾಗ ನಾವು ನಿಮಗೆ ಸೈಟ್ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ. ಇದನ್ನು ತಿಳಿಸೋದಕ್ಕೆ ಮತ್ತೆ ನಾನು ಬಂದಿದ್ದು. ಕನ್ಫ್ಯೂಷನ್ ಆಗಬೇಡಿ. ಇನ್ನೂ ಒಂದು ಬದಲಾವಣೆ ಏನಾಗಿದೆ ಅಂದರೆ, ಆವಾಗ ಹೋದ ವಾರ ಬಂದವರಿಗೆ 50,000 ಇತ್ತು, ಈ ವಾರ ಬಂದವರಿಗೆ 90,000 ಇರುತ್ತೆ. EMI 1,000 ರೂಪಾಯಿ ಕಡಿಮೆ ಆಗುತ್ತೆ. ಎಲ್ಲರೂ ಬಂದವರು ಅವ್ರನ್ನ ಕೇಳ್ಕೊಂಡಿದ್ದೇನು ಅಂದರೆ, ನಮಗೆ EMI ಜಾಸ್ತಿ ಆಗುತ್ತೆ ಸರ್, ಒಂಚೂರು ಕಡಿಮೆ ಮಾಡಿರಿ ಅಂತ ಹೇಳಿದ್ದಕ್ಕೆ ಈ ಬದಲಾವಣೆ ಆಗಿದೆಯೇ ಹೊರತು ಇನ್ನು ಬೇರೆ ಯಾವುದೇ ಕಾರಣಕ್ಕೂ ಇಲ್ಲ. ಅವರು 50,000 ಇದ್ದರು. ಇದು ಗ್ರಾಹಕರ
ಏನಿದು ಒತ್ತಡದ ಮೇರೆಗೆ ಈ ಬದಲಾವಣೆ ಆಗಿದ್ದು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. 649 ರೂಪಾಯಿ ಸ್ಕ್ವೇರ್ ಫೀಟ್ ಹಾಗೇ ಇದೆ. ರಿಜಿಸ್ಟ್ರೇಷನ್ ಚಾರ್ಜು ಕೂಡ ನಿಮಗೆ ಫ್ರೀ ಆಗಿ ಕೊನೆವರೆಗೆ ಇರುತ್ತೆ. ನಿಮಗೆ ಚಿಂತೆ ಬೇಡ, ಅವ್ರ ಇವ್ರ ಮಾತು ಕೇಳಬೇಡಿ. ಯಾಕೆ ಅಂದರೆ ಕಂಪ್ನಿ ಯಾವತ್ತು ಕೋಟಿಗಟ್ಟಲೆ ದುಡ್ಡು ಹಾಕಿರುತ್ತೆ, ಮೋಸ ಮಾಡಿ ಯಾರೂ ಓಡೋಗೋಕ್ಕಾಗಲ್ಲ. ಆಮೇಲೆ ನೀವು ಕೂಡ ಕಣ್ಣು ಮುಚ್ಕೊಂಡು ಸೈಟ್ ತೊಗೋಬೇಡಿ. ರಿಜಿಸ್ಟ್ರೇಷನ್ ನಿಮಗೆ ಮಾಡೋದಕ್ಕಿಂತ ಮೊದಲು 2 ದಿವಸ ಲೇಟ್ ಆಗಲಿ, ಪೇಪರ್ಸ್ ತೊಗೊಂಡು ಹೋಗಿ ಡಾಕ್ಯುಮೆಂಟೇಷನ್ ಚೆಕ್ ಮಾಡಿ ನಿಮಗಿಷ್ಟ ಆದರೆ ಸೈಟ್ ತೊಗೊಳ್ಳಿ ಅಲ್ವಾ. ಅದು ಎಲ್ಲರೂ ಮಾಡಬೇಕಾಗಿದ್ದ ಕರ್ತವ್ಯ, ನಿಮ್ಮ ಜವಾಬ್ದಾರಿ ಕೂಡ ಅದ್ರ ಮೇಲೆ ಇರಲಿ. ನಾನು ಹೇಳೀನಿ ಅಂತಾಗಲಿ, ಚೈತನ್ಯ ಅವರು ಹೇಳಿದಾರಂತಾಗಲಿ ನೀವು ಕೇಳಬೇಡಿ. ನಿಮಗೆ ಇಷ್ಟ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಆದಮೇಲೆ ಸೈಟ್ ತೊಗೊಳ್ಳಿ. ನಾನು ಅದಕ್ಕೋಸ್ಕರ ಬಂದಿದ್ದೆ. ಖುಷಿ ಆಯ್ತು ಇಲ್ಲಿ ಬಂದಾಗ. ಸುಮಾರು ಜನ ಬದುಕಿನ ಬುತ್ತಿಯ ಗೆಳೆಯರು ನನಗೆ ಕಂಡು ಮಾತಾಡಿಸಿದರು. ಅವರ ಅನಿಸಿಕೆಗಳನ್ನ ಕೂಡ ತಮ್ಮ ಮುಂದೆ ಇಟ್ಟಿದ್ದೀನಿ. ಎಲ್ಲರೂ ಕೂಡ ಭಾಳ ಖುಷಿ ಆಯಿತು ಅಂತ ಹೇಳಿದ್ದಾರೆ. ಬನ್ನಿ, ಇನ್ಯಾಕೆ ತಡ? ಈಗ ಹಿಂಗೆ ಬರ್ತಾ ಲೇಟಾಗಿ ಬರ್ತಾ ಹೋದರೆ ಇನ್ನೂ ಡಿಮ್ಯಾಂಡ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಬೇಗ ಬಂದವ್ರಿಗೆ ಈ ಆಫರ್ ಇದೆ ನೋಡಿ, ಹೋದ ವಾರದ್ದು ಈ ವಾರ ಇಲ್ಲ. ಅದಕ್ಕೋಸ್ಕರ ಬನ್ನಿ ಸೈಟು. ಚಿಂತೆ ಮಾಡಬೇಡಿ. ಯಾಕೆ ಅಂತಂದರೆ ಒಂದೇ ಸಲ ನೀವು ದುಡ್ಡೇನು ಕೊಟ್ಟಿರೋದಿಲ್ಲ, ನೀವು ಆವಾಗವಾಗ ಭೇಟಿ ಕೊಡ್ತಾ ಇರ್ತೀರಿ. ಇಲ್ಲಿ ಏನು ನಡೆಯುತ್ತೆ ಅಂತ ಚೈತನ್ಯವರು ಸಿಗ್ತಾರೆ, ಅಕ್ಕಪಕ್ಕದವ್ರು ಊರಿನವ್ರು ಸಿಗ್ತಾರೆ, ಈ ಲೇಔಟಲ್ಲಿ ಏನು ಕೆಲಸ ನಡೆಯುತ್ತೆ ಅಂತ ನೀವು ಕಣ್ಣಾರೆ ನೋಡಬಹುದು ಅಲ್ವಾ. ನಂಬಿಕೆ ಬರುತ್ತೆ. ನೀವು ಮಾಡಬೇಕಾಗಿದ್ದಿಷ್ಟೇ, 90,000 ಕೊಡ್ರಿ, ಅಗ್ರಿಮೆಂಟ್ ಹಾಕ್ಕೊಡ್ತಾರೆ, ಪ್ರತಿ ತಿಂಗಳು ನಿಮ್ಮ EMI ಕಟ್ಕೊಂಡೋಗಿ ಕೊನೆಗೆ ನಿಮಗೆ ಸೈಟ್ ಆಗುತ್ತೆ. ಆಮೇಲೆ ಮುಂದೆ ಮಕ್ಕಳು ಮದುವೆಗೂ ವಿದ್ಯಾಭ್ಯಾಸಕ್ಕೋ ಅಥವಾ ನೀವೇ ವರದ್ರಾದ ಕಾಲಕ್ಕೆ ಇಲ್ಲಿ ಮನೆ ಕಟ್ಕೊಂಡು ಆರಾಮಾಗಿ ಇರಬಹುದು ಅನ್ನೋ ಉದ್ದೇಶಕ್ಕೆ ಮತ್ತೆ ವಿಸಿಟ್ ಮಾಡಿದ್ದೀನಿ. ಖುಷಿ ಆಯಿತು ನನಗೆ ಈ ಬೆಳವಣಿಗೆ ನೋಡಿ. ಅಟ್ಲೀಸ್ಟ್ ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟು ತಾವು ಬಂದು ಇಲ್ಲಿವರೆಗೆ ಸೈಟ್ ತೊಗೊಂಡವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಗೆಳೆಯರೇ, ಈ ಜಾಗ ಬಂದು ನಿಮಗೆ ತುಮಕೂರು ರೋಡಿಂದ ಹಿಮಾಲಯ ಡ್ರಗ್ ಹೌಸ್ ಸಿಗುತ್ತೆ. ಅದರ ಅಪೋಸಿಟ್ ರೋಡ್ ಬರುತ್ತೆ ನಿಮಗದು, ಸಂಜಯ್ ಖಾನ್ ರೆಸಾರ್ಟಿಗೆ ಹೋಗುತ್ತೆ ಆ ರೋಡು. ಆ ಸಂಜಯ್ ಖಾನ್ ರೆಸಾರ್ಟಿಂದ ಸ್ವಲ್ಪ ಮುಂದೆ ಬಂದರೆ ಟಾಟಾ ಅಂತ ಒಂದು ಅಪಾರ್ಟ್ಮೆಂಟ್ ನಿಮಗೆ ಗೋಚರ ಆಗುತ್ತೆ, ಟಾಟಾ ಸಮೂಹದವರು ಕಟ್ಟಿದ್ದಾರೆ. ಸ್ವಲ್ಪ ಮುಂದೆ ಬಂದರೆ ನಗರೂರು ಬರುತ್ತೆ, ಅಲ್ಲಿ ಎ ಪಿ ಎಮ್ ಸಿ ಯಾರ್ಡ್ ನಿರ್ಮಾಣ ಆಗಿದೆ. ಸುತ್ತಮುತ್ತ ಬೇಕಾದಷ್ಟು ಡೆವಲಪ್ಮೆಂಟ್ ಹೊಂದಿರುವಂಥ ರೋಡಿದು. ಸ್ವಲ್ಪ ಮುಂದೆ ಬಂದರೆ ನಿಮಗೆ ಈ ಹಳ್ಳಿ ಸಿಗುತ್ತೆ, ಬೊಮ್ಮಸೆಟ್ಟಿ ಹಳ್ಳಿ. ಚೆನ್ನಾಗಿರೋ ರೋಡಿದೆ, ಹಳ್ಳಿಗೆ ಅಟ್ಯಾಚ್ ಆಗಿ ಈ ಸೈಟ್ಗಳು ಸಿಗುವಂಥದ್ದು. ಮುಂದೆ ತಗೊಳ್ಳೋರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ, ನಮಸ್ತೆ, ನಮಸ್ತೆ ಗೆಳೆಯರೇ.